ಕಾರಣಕ್ಕೆ ಒಂದು ಎಸ್ಎಲ್ಸಿ ಸರ್ಟಿಫಿಕೇಟ್ ಇದ್ರೆ ಅವರಿಗೆ ಮುಂದೆ ಓದ್ತಾರೋ ಬಿಡ್ತಾರೋ ಆರ್ಟಿಓ ಲೈಸೆನ್ಸ್ ಮಾಡಿಸ್ಕೊಳ್ತಾರೆ. ಈ ಹಿನ್ನೆಲೆ ನಗದಲ್ಲ ನಗದಲ್ಲ ಆ ಸ್ಥಿತಿಯಲ್ಲಿ ಇದ್ರೆ ಏನಾಗ್ತೋ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನಾವು ಹೇಳಿದೀವಿ ಎಲ್ಲಾ ಮಕ್ಕಳನ್ನ ಪಾಸ್ ಮಾಡ್ತೀವಿ. ಮತ್ತೆ ನಮ್ಮ ಪರೀಕ್ಷೆನಲ್ಲಿ ಸಾಮಾನ್ಯವಾಗಿ 35-40 ಮಾರ್ಕ್ಸ್ ಈಸಿಯಾಗಿ ತಗೊಳಂಗ್ ಇರ್ತದೆ ಯಾವುದೇ ಪರೀಕ್ಷೆನಲ್ಲಿ. ಇನ್ನೂ ಚೆನ್ನಾಗಿ ಬರಬೇಕು, ಡಿಸ್ಟಿಂಕ್ಷನ್ ಬರಬೇಕು ಅಂದ್ರೆ ಹೆಚ್ಚಾಗಿ ಓದ್ಬೇಕು, ಅವ್ರು ಹೋಗ್ಬೇಕು. ಸೊ ಅದಕ್ಕೇನು ಕೂಡ ಯೋಚನೆ ಸರ್, ಅನಾರೋಗ್ಯದಿಂದ ಗೈರಾಗಿದ್ರೆ ಎಕ್ಸಾಮ್ ಬರಿದೇ ಪರೀಕ್ಷೆ ಕೊಡ್ತೀವಿ ನಿಮಗೆಲ್ಲ. ಮತ್ತೆ ಇದೆ ಸರ್ ಪೂರಕ ಪರೀಕ್ಷೆ ಇದೆಯಾ? ಮತ್ತೆ ರಿವಿಷನ್ ಎಲ್ಲ ಮಾಡಿದೀವಿ, ಆ 70% ಮಾತ್ರ ಪರೀಕ್ಷೆ ನಡೆಯುತ್ತೆ.